ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಹೇಳಿದಷ್ಟು ನಿಜ ಅಲ್ವಾ ಜೀವ? ನಾವು ನಮ್ಮ ಪ್ರೀತಿನ ಎಷ್ಟೋ ಸ್ಟುಪಿಡ್ ಥಿಂಗ್ಸ್ ಇಂದ ಅಳಿತಿದ್ದೀವಿ. ವಿಶ್ ಮಾಡಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ನನ್ನ ಜೊತೆ ಸೆಲ್ಫಿ ತಗೊಂಡಿಲ್ಲ, ನನ್ನ ಬರ್ತ್ಡೇಗೆ ವಿಶ್ ಮಾಡಿಲ್ಲ, ಸ್ಟೇಟಸ್ ಹಾಕೊಂಡಿಲ್ಲ, ನನ್ನ ಪೋಸ್ಟಿಗೆ ಲೈಕ್ ಮಾಡಿಲ್ಲ, ಬೇರೆಯವ್ರ ಪೋಸ್ಟಿಗೆಲ್ಲ ಲೈಕ್ ಮಾಡ್ತಾನೆ ಅಥವಾ ಮಾಡ್ತಾಳೆ, ಈ ಥರ ಜಗಳ ಮಾಡೋದಕ್ಕೆ ರೀಸನ್ ಹುಡುಕ್ತಾ ಇರ್ತೀವಿ. ಇಷ್ಟು ಸಿಲ್ಲಿ ಅಲ್ವಾ? ನಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಗೊತ್ತಿರಲ್ಲ, ಏನು ಬೇಡೋ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮೊದಲೆಲ್ಲ ನಾವು ಹೇಗಿದ್ವಿ, ಒಬ್ರಿಗೊಬ್ರು ಒಂದು ಕಾಲ್ಗೋಸ್ಕರ ಮೆಸೇಜ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ವಿ, ನೀನನ್ನು ಯಾವಾಗ ಮೀಟ್ ಮಾಡ್ತೀನೋ, ನಿನ್ನ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಹಂಬಲಿಸ್ತಾ ಇರ್ತಿದ್ವಿ. ನಮ್ಮಿಬ್ರಿ ಕನಸು ಮದುವೆ ಆಗಬೇಕು, ಒಟ್ಟಿಗೆ ಖುಷಿಯಾಗಿರಬೇಕು, ಚೆನ್ನಾಗಿರ್ಬೇಕು ಅನ್ನೋದಾಗಿತ್ತು. ಬಟ್ ಇವಾಗ ನಾವು ನಮ್ಮ ಕನಸನ್ನೇ ಮರೆತು ಬಿಟ್ಟಿದ್ದೀವಿ. ಎಷ್ಟು ಸ್ಟುಪಿಡ್ಗಳಲ್ವಾ ನಾವು. ಈಗ ಯೋಚನೆ ಮಾಡಿದ್ರು ನನಗೆ ನನ್ನ ಮೇಲೇ ಒಂಥರ ಆಗುತ್ತೆ. ನೋಡೋಕ್ಕೆ ಇಷ್ಟು ಸ್ಟ್ರೈಟ್ ಫಾರ್ವರ್ಡ್, ಮಾಡ್ರನ್ ಲೇಡಿ, ಬಿಂದಾಸ್ ಹುಡುಗಿ, ಡೇರ್ ಡೆವಿಲ್, ಇಷ್ಟು ದೊಡ್ಡ ಫ್ಯಾಷನ್ ಡಿಸೈನರ್. ಬಟ್ ಒಂದು ಸಿಲ್ಲಿ ರೀಸನ್ಗೋಸ್ಕರ ನಿನ್ನ ಮುಂದೆ ಸಿಲ್ಲಿಯಾಗಿ ಬಿಹೇವ್ ಮಾಡಿಬಿಟ್ಟೆ. ಆಫ್ಟರ್ ಆಲ್ ಒಂದು ಬರ್ಡೇ ವಿಶ್ಗೋಸ್ಕರ ಅಷ್ಟೊಂದು ಲವ್ ಮಾಡೋ ನಿನ್ನ ಜೊತೆ ಜಗಳ ಆಡಿಬಿಟ್ಟೆ. ಸರಿ, ಇನ್ಮೇಲೆ ಇಂಥ ಸಿಲ್ಲಿ ರೀಸನ್ಗೆ ಜಗಳ ಮಾಡೋದು ಬೇಡ. ಅಂದರೆ ಇನ್ನೂ ದೊಡ್ಡ ದೊಡ್ಡ ರೀಸನ್ಸ್ಗೆ ಜಗಳ ಆಡೋಣ, ಇದು ನಮ್ಮ ಲೆವೆಲ್ಗೆ ಅಲ್ಲ ಅಂತನಾ? ಹಾಂ, ಇದು ನಮ್ಮ ಲೆವೆಲಿಗೆ ಅಲ್ಲ ಜೀವ. ಎನಿವೇ, ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಹ್ಯಾಪಿ ಬರ್ತ್ಡೇ ಟು. ಅಷ್ಟೇನಾ, ಬೇರೇನು ಕೊಡಲ್ವಾ? ಬೇರೆ ಏನು ಬೇಕು? ನನ್ನ ಹಣೆಗೊಂದು ಪಪ್ಪಿ. ಹಲೋ ದಣ್ಯರಾ, ನಾನು ದಣ್ಯರಾ, ಕೆಂಚ ಕೆಂಚ ಮಾತಾಡ್ತಾನೆ. ಏನ್ ದಣ್ಯರ, ನನ್ ಫೋನೇ ತೆಗಿತಾ ಇಲ್ಲ ನೀವು. ಅಲ್ಲ ದಣಿ, ನಾನೇನಂತ ತಪ್ಪು ಮಾಡಿದೆ? ಅಲ್ಲ, ನೀವ್ ಹೇಳ್ದಂಗೆಲ್ಲ ಮಾಡಿವ್ನಿ. ದಣಿಯರ್ದು 50 acres ಎಸ್ಟೇಟ್ ನ ಹೊಡ್ಕೊಳಕ್ ನೋಡಿದೆ, ಜನಗಳನ್ನ ಕಳಿಸಿ ಗಲಾಟೆ ಮಾಡಿಸ್ದೆ, ಎಸ್ಟೇಟ್ನಾಗೆ ದೊಂಬಿ ಮಾಡಿಸ್ದೆ, ಅಷ್ಟು ಸಾಲದು ಅಂತ ಮನೆಗೆ ಬಂದು ಎಲ್ರು ಎದುರಿಸ್ದೆ, ಅಮ್ಮವ್ರನ್ನ ಕಿಡ್ನಾಪ್ ಮಾಡಿ ಸಾಯಿಸಕ್ಕೂ ನೋಡಿದೆ. ಅಲ್ಲ ದಣಿ, ಹಿಂಗೆಲ್ಲ ನೀವು ಹೇಳದ್ದೆಲ್ಲ ಮಾಡಿವ್ನಿ, ಯಾಕೆ ದಣಿಯವರ ನನ್ನ ನಿಂಗೆ ಮಾಡ್ತಾ ಇದ್ದೀರಿ? ನನಗೇನಾರ ಒಂಚೂರು ಸಹಾಯ ಮಾಡೋಕ್ಕಿಲ್ಲವ್ರ, ನಾನು ನಿಮಗೆ ನೀವು ನಡೆದಿರಲ್ಲಿ ಕೈ ಬಿಟ್ಬಿಟ್ರೆ ನನ್ನ ಗತಿ ಏನೋ. ನನಗೂ ಹೆಂಡತಿ ಮಗಳವಳೆ, ಅವರಿಬ್ರು ನನ್ನೇ ನಂಬ್ಕೊಂಡವ್ರೆ, ನೀವು ನನಗೇನಾರ ಸಹಾಯ ಮಾಡಲೇಬೇಕು ಬುದ್ಧಿ, ನೀವು ಸಹಾಯ ಮಾಡಿದೆ ಅವ್ರೆ ನನ್ನ ಗತಿ ಹೆಂಗೆ ಅವಳೆ? ದೊಡ್ಡ ಮನಸ್ಸು ಮಾಡಿ ಬುದ್ಧಿ, ನೀವು ನನಗೆ ಸಹಾಯ ಮಾಡಲೇಬೇಕು. ಯಾರ ಸಹಾಯ ಮಾಡೋರು ಅವರೇ ಅಂದರೆ ಅದು ನೀವೇ ಹಲವ್ರ ದಣಿ. ದಣಿ ಏನ್ ದಣಿ, ನಾನಿಷ್ಟೆಲ್ಲ ಹೇಳ್ತಾ ಇದ್ರು ನೀವೇನು ಮಾತಾಡ್ತಾ ಇಲ್ವಲ್ಲ, ಅಷ್ಟೊಂದು ಕಲ್ ಮನ್ಸು ಮಾಡ್ಕೋಬೇಡಿ ದಣಿ. ಇದೊಂದ್ಕಿತ ಹೆಂಗಾರ ಮಾಡಿ ನನ್ನನ್ನು ಜೈಲಿಂದ ಬಿಡಿಸ್ಬಿಡಿ, ಇದೊಂದ್ಕಿತ ನನ್ನ ಜೈಲಿಂದ ಬಿಡಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ದಣಿಯರ. ಏನ ಪಾಪಿಗಳನ್ನ ಬಚಾವ್ ಮಾಡಿದ್ರೆ ಪುಣ್ಯ ಸಿಗುತ್ತಾ? ನಿನ್ನ ಬಚಾವ್ ಮಾಡಿದ್ರೆ ನನಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಿದ್ಯಾ ನೀನು? ನೋ ವೇ, ಇನ್ನಷ್ಟು ಪಾಪ ಸುತ್ತಕೊಳ್ಳುತ್ತೆ ನನಗೆ. ನೀನು ಅಲ್ಲಿ ಬಿದ್ದಿರೋದೇ ಕರೆಕ್ಟು, ನಿನಗೆ ಅದೇ ಸರಿ. ನನ್ನ ಮಾತಿಗೆ ಬೆಲೆ ಕೊಡ್ದಿರೋನ ನಾನು ಯಾಕೋ ಬಚಾವ್ ಮಾಡಬೇಕು? ಅವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟ ನೀನು, ಅವತ್ತು ನಾನು ಹೇಳಿದ್ದೇನು ನೀನು ಮಾಡಿದ್ದೇನು, ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಎಗರಾಡ್ತಿದ್ದೆ, ಕೂಗಾಡ್ತಿದ್ದೆ, ಕಿರ್ಚಾಡ್ತಿದ್ದೆ, ಆದ್ರೆ ಈಗ ಗೋಳಾಡ್ಕೊಂಡು ಕಾಲ್ ಮಾಡಿದ್ಯಾಲ ದಣಿಯರ. ಅಯ್ಯ ಮುಚ್ಚೋ ಬಾಯ್, ನೋಡ ಇದ್ದೇ ಇಲ್ಲ, ಇನ್ನೊಂದ್ಸಲ ಏನಾದ್ರು ದಣಿಯರ ದಣಿಯರ ಅಂತ ಅನ್ಕೊಂಡು ನನಗೆ ಏನಾದ್ರು ಫೋನ್ ಮಾಡಿದ್ರ, ಈಗ ಕಾಲ್ ಮಾಡೋದಕ್ಕೆ ಅಟ್ಲೀಸ್ಟ್ ಫೋನ್ ಆದ್ರೂ ಸಿಗ್ತಾ ಇದೆ, ಅದು ಸಿಗ್ದವ್ರಾಗಿ ಮಾಡ್ಬಿಡ್ತೀನಿ. ಇನ್ನೇನಾದ್ರೂ ನನ್ನ ಹತ್ರ ಬಾಲ ಬಿಚ್ಚಕ್ಕೆ ನೋಡಿದ್ರ, ನೆಟ್ವರ್ಕ್ ಸಿಗದೇ ಇರೋ ಜಾಗ ಅಂದ್ರೆ ಸೀದಾ ಮೇಲೆ ಕಳಿಸ್ಬಿಡ್ತೀನಿ. ಏಯ್, ನಿನ್ನಂತ 1,000 ನಾಯಿಗಳನ್ನ ಸಾಕು ತಾಕತ್ತಿರೋನು ಕೂಡ ನಾನು, ನನ್ನ ಹತ್ರ ಬೊಗ್ಲಕ್ ಬರ್ತೀಯ? ಇಡೋ ಫೋನ್. ಲೈ ಎಂತ ಮಂತಿನ ಕೆಲಸ ಮಾಡ್ಕೊಂಬಿಟ್ಟಪ್ಪ ದೇವ್ರೆ.
ಬಾಕ್ಸ್ ತಗೊಂಡೋಗಿಲ್ಲ ಬೈಟ್ರು, ಮಾತ್ರೆ ತಗೊಂಡಿರಿ ನಿದ್ದೆ ಆದರೂ ಬರ್ತಾ ಇತ್ತು. ಭೂಮಿಕಾ, ಭೂಮಿಕಾ, ಏನಾಯ್ತು? ನನಗೆ ನಿದ್ದೆ ಬರ್ತಿಲ್ಲ, ಅದಕ್ಕೆ ಜ್ವರ. ಲೆಕ್ಚರ್ ಮಾಡ್ಲ? ನಾನು ಲೆಕ್ಚರ್ ಕೊಟ್ರೆ ನಿಮ್ಗೆ ನಿದ್ದೆ ಬರುತ್ತಲ್ವಾ? ರೇ, ನಾನು ಟ್ಯಾಬ್ಲೆಟ್ ಬಾಕ್ಸ್ನ ಇಲ್ಲಿ ಇಟ್ಟಿದ್ದೆ ಅಂತೇಳಿ, ಒಂದು ಮಾತ್ರೆ ತೊಗೊಂಡು ನಿದ್ದೆ ಮಾಡ್ತೀನಿ. ಗೌತಮ್ ಅವರು ಆಗಲೇ ಪ್ರಾಮಿಸ್ ಮಾಡಿದ್ದು ಮರ್ತೋಯ್ತಾ? ಅಲ್ಲ, ಕರೆಕ್ಟು, ನಾನೇ ಮಾತ್ರೆ ತೊಗೊಂಡ್ರೆ ಪ್ರಾಮಿಸ್ ಬ್ರೇಕ್ ಮಾಡಿದಾಗೆ. ನೀವಾಗ ನೀವೇ ಕೊಟ್ಟರೆ ಪ್ರಾಮಿಸ್ ಏನು ಬ್ರೇಕ್ ಆಗಲ್ಲ ರೀ. ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ರಿ, ಮಲ್ಕೊಂಡ್ಬಿಡ್ತೀನಿ ನೆಮ್ಮದಿಯಾಗಿ. ನಾನು ಯಾಕೆ ಟ್ಯಾಬ್ಲೆಟ್ ತೊಗೋಬೇಡಿ ಅಂತ ಹೇಳ್ತಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಹೆಲ್ತ್ ಒಳ್ಳೇದಲ್ಲ. ಅದರಲ್ಲೂ ನಿದ್ದೆ ಮಾಡೋದಕ್ಕೆ ಮಾತ್ರೆ ತೊಗೊಳ್ಳೋ ಶುರು ಮಾಡಿದ್ರೆ ಅದು ಅಡಿಕ್ಷನ್ ಆಗೋಗ್ಬಿಡುತ್ತೆ. ಲೈಫ್ ಲಾಂಗ್ ಸ್ಲೀಪಿಂಗ್ ಪಿಲ್ಸ್ ತೊಗೊಳ್ತಾನೆ ಇರಬೇಕಾಗುತ್ತೆ. ಕೊನೆಗೊಂದಿನ ನಿದ್ದೆ ಮಾತ್ರೆ ತೊಗೊಂಡು ನಿದ್ದೆ ಬರದೇ ಇರೋ ಥರ ಆಗೋಗ್ಬಿಡುತ್ತೆ. ಹಾಗೇನು ಮಾಡ್ತೀರಾ? ಏನು ಮಾಡ್ತೀರಾ? ಇಡೀ ದಿನ ಕಣ್ಕಂಡು ಬಿಟ್ಕೊಂಡು ಪ್ರೇತಾತ್ಮನ್ ಥರ ಅಂತರ್ ಪಿಶಾಚಿ ಥರ ಓಡಾಡ್ಕೊಂಡಿರ್ತೀರ? ಅದು ಓಕೆನಾ ನಿಮಗೆ? ರೀ, ನಾರ್ಮಲ್ ಆಗಿ ಹೇಳೋದನ್ನ ಯಾವುದೋ ಹಾರರ್ ಸಿನಿಮಾ ಕತೆ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ರೀ. ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾಗುತ್ತೋ ಅನ್ನೋ ಬೇಕಿನ್ನ ನೀವು ಹೇಳೋದು ಕೇಳಿದ್ರೆ ಭಯ ಆಗ್ತದೆ ನನಗೆ. ನೀವು ಟೀಚರ್ ಆಗೋಕ್ಕಿನ್ನ ಯಾವ್ದಾರು ನ್ಯೂಸ್ ಚಾನಲ್ ಆ್ಯಂಕರ್ ಆಗಬೇಕಾಗಿತ್ತು. ಅಷ್ಟೊಂದು ಭಯ ಹುಟ್ಟಿಸ್ತೀರಾ? ಸರಿ, ಮಲ್ಗಕ್ಕೆ ಟ್ರೈ ಮಾಡ್ತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಏನ್ ಗೊತ್ತಾ ಗೊತ್ತಮ್ಮ ಅವ್ರೆ, ನೀವು ಕ್ಯೂಟ್ ಆಗಿರೋ ಟೆಡಿ ಬೇರ್ ತರ ಇದ್ದೀರ. ಆದ್ರೆ ನಾನು ಕರಡಿ ತರ ಇದ್ದೀನ? ನಾನು ಹಾಗೆ ಹೇಳ್ತಿಲ್ಲ. ನಿಮ್ಮನ್ನು ಮುಟ್ಟಿದ್ರೆ ತಪ್ಕೊಂಡ್ರೆ ಟೆಡಿ ಬೇರ್ನ ತಪ್ಕೊಂಡಾಗಿರುತ್ತೆ. ಹೇಳ್ತಾ ಇದ್ದೆ, ಬೇಡ ಬಿಡಿ, ಯಾಕೆ ಸುಮ್ಮನೆ ಹೇಳಿ. ಬರ, ನಮ್ಮ ಅಜ್ಜಿ ವಾಕಿಂಗ್ ಸ್ಟಿಕ್ ನೋಡಿದ್ರಲ್ಲ, ನೀವು ಅದೇ ತರ ಇದ್ರಾಗಲ್ಲ ರೀ. ಈಗ ನೀವು ನನ್ನ ಟೆಡಿ ಬೇರ್ ತರ ಕ್ಯೂಟ್ ಆಗಿದ್ದೀನಿ ಅಂತ ಹೇಳಿದ್ರಿ, ಹಾಗೆ ನೀವು ನಮ್ಮ ಅಜ್ಜಿ ವಾಕಿಂಗ್ ಸ್ಟಿಕ್ ತರ ಬಹಳ ಕ್ಯೂಟ್ ಆಗಿದ್ದೀರಾ. ಆ ವಾಕಿಂಗ್ ಸ್ಟಿಕ್ ಒಂದು ಹಿಡಿ ನೋಡಿದ್ರಾ? ಅದು ಬಂಗಾರದ್ರಿ, ನಿಮಗೂ ಕೂಡ ಬಂಗಾರದ ಬೆಲೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ದುರುದ್ದೇಶ ಇಲ್ಲ. ನೀವು ತಪ್ಪಾಗಿಲ್ಲ, ಅರ್ಥ ಮಾಡ್ಕೋಬಿಡಿ ಪ್ಲೀಸ್. ಸಾಕು ಸಾಕು, ಒಟ್ಟಿನಲ್ಲಿ ಈಗೀಗ ತುಂಬ ಚೆನ್ನಾಗಿ ಮಾತಾಡೋದನ್ನು ಕಲ್ತುಬಿಟ್ಟಿದ್ದೀರ. ಲವ್ ಯು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.